ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಕರ್ನಾಟಕ ಸರ್ಕಾರದಿಂದ SSLC ಬೋರ್ಡಿಂದ SSLC ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಬಂದಿದೆ. ಆ ಗುಡ್ ನ್ಯೂಸ್ ಏನಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಆದರೆ ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ದಯವಿಟ್ಟು ಇಷ್ಟ ಅಂದರೆ ಲೈಕ್ನ ಮಾಡಿ. ಆಯ್ತಾ ಲೈಕು ಬನ್ನಿ ಬಿಡಿ ಶುರು ನಾನು. SSLC ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸು ಏನಂದರೆ SSLC ಪಠ್ಯ ಕಲಿತಕ್ಕೆ ಮುಂದಾದ ಶಿಕ್ಷಣ ಇಲಾಖೆ ಸಾಕಷ್ಟು SSLC ವಿದ್ಯಾರ್ಥಿಗಳಿಗೆ ಡೌಟ್ ಅಂತ ಇತ್ತು. ನಮ್ಮದು ಸಿಲೆಬಸ್ ಇಷ್ಟ ಇರ್ತದೆ, ಈ ವರ್ಷ ಶಾಲೆ ಲೇಟಾಗಿ ಪ್ರಾರಂಭವಾಯಿತು, ನಾವು ಇಷ್ಟೊಂದು ಸ್ಟಡಿ ಮಾಡಬೇಕು ಅಂತ ಇತ್ತು, ವಿದ್ಯಾರ್ಥಿಗಳ ಡೌಟ್ ಇತ್ತು. ಈಗ ಪಠ್ಯ ಕಡಿತ ಮಾಡೋಕ್ಕೆ ಕರ್ನಾಟಕ ಶಿಕ್ಷಣ ಇಲಾಖೆ ಡಿಸೈಡ್ ಮಾಡಿದೆ. ನಿಮ್ಮ ಸಿಲೆಬಸ್ನ ರೆಡ್ಯೂಸ್ ಮಾಡೋಕ್ಕೆ ಕರ್ನಾಟಕ ಶಿಕ್ಷಣ ಇಲಾಖೆ ಕೂಡ ಡಿಸೈಡ್ ಮಾಡಿದೆ. ಶೇಕಡ 20% ಪಠ್ಯ ಕಡಿತ ಅದಕ್ಕೆ ಮುಂದಾದ ಶಿಕ್ಷಣ ಇಲಾಖೆ ಅಂದರೆ ನಿಮ್ಮ ಶಿಕ್ಷಣ ಇಲಾಖೆ ಬಂದುಬಿಟ್ಟು ಶೇಕಡ 20% ಸಿಲೆಬಸ್ನ ನಿಮಗೆ ರೆಡ್ಯೂಸ್ ಮಾಡ್ತಿದ್ದಾರೆ. ನಿಮ್ಮ ಕಾಲೇಜು ಕೂಡ ಕಳಿಸ್ಕೊಂಡಿರ್ತಾರೆ. ನಿಮ್ಮ ಕಾಲೇಜು ಲೆವೆಲಲ್ಲೇ ಪಾಠ ಮಾಡ್ತಾರೆ, ಕಾಲೇಜು ಲೆವೆಲಲ್ಲಿ ನಿಮಗೆ ಹೇಳ್ತಾರೆ ಎಷ್ಟು ಸಿಲೆಬಸ್ ಇರ್ತದೆ, ಎಷ್ಟು ಸಿಲೆಬಸ್ ಇರಲ್ಲ ಅಂತ. ಶೇಕಡ 20% ಅಂದರೆ 20% ಸಿಲೆಬಸ್ ನಿಮಗೆ ರೆಡ್ಯೂಸ್ ಆಗ್ತದೆ. PU ಬೋರ್ಡಿಂದ ಆದೇಶ ಬಂದಿದೆ, ಮತ್ತು ಕರ್ನಾಟಕ ಶಿಕ್ಷಣ ಇಲಾಖೆಯಿಂದ ಕೂಡ ಆದೇಶ ಬಂದಿದೆ. ಶೇಕಡ 20% ನಿಮಗೆ ಕಡಿತ ಆದರೆ ಶೇಕಡ 80% ಮಾತ್ರ ನಿಮಗೆ ಬೋಧನೆ ಮಾಡ್ತಾರೆ. ಅಂದರೆ ನಿಮಗೆ 80% ಆಫ್ ಸಿಲೆಬಸ್ನ ನಿಮಗೆ ಪಾಠ ಮಾಡ್ತಾರೆ, ಆ್ಯಂಡ್ 20% ಸಿಲೆಬಸ್ಸು ನಿಮಗೆ ಇರೋದಿಲ್ಲ, ಪಠ್ಯ ಕಡಿತವನ್ನು ಮಾಡ್ತಾ ಇದ್ದಾರೆ. ಕೊರೋನಾದಿಂದ ಪ್ರಸ್ತುತ ಶೈಕ್ಷಣಿಕ ವರ್ಷವು ತಡ ಅಂದರೆ ಕೋವಿಡ್ ಇರೋ ಕಾರಣ ನಿಮಗೆ ಈ ವರ್ಷ ಲೇಟಾಗಿ ಶಾಲೆ ಪುನರಂಭ ಆಯಿತು. ಅಲ್ಲಿ ಲೇಟಾಗಿ ಶಾಲೆ ಪುನರಂಭ ಆಗಿರೋ ಕಾರಣದಿಂದ ನಿಮಗೆ ಈ ಥರ ನಿಮಗೆ ಸಿಲೆಬಸ್ನ ರೆಡ್ಯೂಸ್ ಮಾಡ್ತಾ ಇದ್ದಾರೆ. ನಂತರ ಬಂದುಬಿಟ್ಟು ವಿದ್ಯಾರ್ಥಿಗಳೇ, ಈ ವರ್ಷ 240 ಹೆಚ್ಚು ಬೋಧನೆಗೆ ದಿನ ಸಿಗಿತ್ತು. ಅಂದರೆ ಪ್ರತಿ ವರ್ಷ ನಿಮಗೆ 240 ದಿನಕ್ಕಿಂತ ಹೆಚ್ಚು ದಿನ ನಿಮಗೆ ಪಾಠ ಮಾಡೋಕ್ಕೆ ಟೈಮ್ ಸಿಗ್ತಾಯಿತ್ತು ಪ್ರತಿ ವರ್ಷವೂ. ಆದರೆ ಈ ವರ್ಷ 140 ಕಡಿಮೆ ಸಿಗ್ತಾ ಇದೆ. ಅಂದರೆ ಪ್ರತಿ ವರ್ಷ 250 ಹತ್ರ ಕ್ಲಾಸಸ್ಗಳು ನಿಮಗೆ ಮಾಡೋಕ್ಕೆ ಸಿಗ್ತಾಯಿತ್ತು, ಬಟ್ ಈ ವರ್ಷ 150 ಕ್ಲಾಸಸ್ ಕೂಡ ಸಿಗಲ್ಲ, ನಿಮಗೆ ಬರೀ 140 ಕ್ಲಾಸಸ್ ಮಾತ್ರ ನಿಮಗೆ ಸಿಗ್ತದೆ. ಅದಕ್ಕೋಸ್ಕರ ಪಠ್ಯ ಕಡಿತ ಮಾಡೋದು ಸೇಫ್ಟಿ ಅಂತ ಹೇಳಿ ನಮ್ಮ SSLC ಬೋರ್ಡವರು ಕೂಡ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಇದು ಇವತ್ತಿನ ಇಂಪಾರ್ಟೆಂಟ್ ಅಪ್ಡೇಟ್ಸು. ವಿಡಿಯೋ ಇಷ್ಟದ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಇದೇ ಥರ ಮುಂದಿನ SSLC ಪರೀಕ್ಷೆ ಬಗ್ಗೆ ಮುಂದಿನ ಮುಖ್ಯವಾದ ಮಾಹಿತಿ ಬೇಕಂದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿದ್ಯಾರ್ಥಿಗಳ ಸಿಗೋಣ ಮುಂದಿನ ವಿಡಿಯೋದಲ್ಲಿ.